ಪ್ರತಿ ದಿವಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಗ್ರೂಪ್ ಮೆಡಿಟೇಷನನ್ನು ಮಾಡ್ತಾ ಇದ್ದೀನಿ ಮೊನ್ನೆ ಮೂರು ದಿವಸ ಎಷ್ಟೋ ಮಾಸ್ಟರ್ಸ್ ಬುದ್ಧ ಪೌರ್ಣಮಿಗೋಸ್ಕರ ಪಿರಮಿಡ್ ವ್ಯಾಲಿಕಲ್ಲಿ ಬಂದರು ಎಷ್ಟೋ ಮಾಸ್ಟರ್ಸ್ ನಾನು ಮೀಟ್ ಮಾಡಿದ್ದೀನಿ ಅವರ ಅನುಭವಗಳನ್ನು ಕೇಳಿದ್ದೀನಿ ಅವರ ಜೊತೆ ಧ್ಯಾನವೂ ಮಾಡಿದ್ದೀನಿ ಸಂಗೀತ ಧ್ಯಾನ ಉಣ್ಣಮಿ ಧ್ಯಾನ ಪಿರಮಿಡ್ ಧ್ಯಾನ ಪ್ರಕೃತಿ ಧ್ಯಾನ ಚೆನ್ನಾಗಿ ಆಯಿತು ಈ ಪ್ರೋಗ್ರಾಮ್ಗೆ ಬಂದಿರೋ ಪ್ರತಿಯೊಬ್ಬ ಮಾಸ್ಟರ್ಸ್ಗೆ ಈ ಪ್ರೋಗ್ರಾಮ್ಗೆ ಕಾಂಟ್ರಿಬ್ಯೂಟ್ ಮಾಡಿರೋ ಪ್ರತಿಯೊಬ್ಬ ಮಾಸ್ಟರ್ಸ್ಗೆ ತುಂಬ 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 ಹೃದಯಪೂರ್ವಕ ಧನ್ಯವಾದಗಳು ಹಿಂಗೆ ಆನ್ ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜು ಪುಸ್ತಕಗಳು ಎಷ್ಟೋ ಮಾಸ್ಟರ್ಸ್ ತೋರಿಸಿದ್ರು ಅದೆಲ್ಲ ನೋಡಿದ ಮೇಲೆ ನಿಮ್ಮ ಸಿನ್ಸಿಯಾರಿಟಿ ನನಗೆ ತುಂಬ ಇಚ್ಛ ಆಯಿತು ಎಷ್ಟೋ ಮಾಸ್ಟರ್ಸು ಒಂದು ದಿವಸ ಬಿಟ್ಟಿಲ್ಲ ಅಂದರೆ ಒಂದೊಂದು ಅಲ್ಲಿ ಇಲ್ಲಿ ನೋ ಬಂತು ಇಂಟು ಬಂದಿದೆ ಆದ್ರೂ ಅರವತ್ತು ಒಂಬತ್ತು ದಿವಸಗಳೂ ಅವ್ರ ಡಾಕ್ಯುಮೆಂಟ್ ಚೆನ್ನಾಗಿ ಮಾಡಿದ್ರು ಅದು ನನಗೆ ತುಂಬ ಖುಷಿಯಾಯಿತು ಎಲ್ಲ ಸ್ಕೂಲ್ ಮಕ್ಕಳ ಥರ ನನ್ನ ಹತ್ರ ಬಂದು ಆ ಬುಕ್ಸೆಲ್ಲ ತೋರಿಸಿ ನಾನು ಸೈನ್ ಇಟ್ಕೊಂಡಿದ್ರು ಇಂಗ್ಯಾಂಗ್ ಚಾಲೆಂಜ್ ಟು ಜೂನ್ ಫಸ್ಟಿಂದ ಶುರು ಮಾಡೋಣ ಇಂಗ್ಯಾಂಗ್ ಫಸ್ಟ್ ಚಾಲೆಂಜು ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಲ್ಲರೂ ಪಾಸಿಟಿವ್ ಆಗಿ ಫಾಲೋ ಮಾಡಿದರು ವಿಚ್ ಈಸ್ ಅ ಗ್ರೇಟ್ ರೆಕಾರ್ಡ್ ನಾನು ಸುಮಾರು ಒಂದು ಐವತ್ತು ಬುಕ್ಸ್ ನೋಡಿದ್ದೀನಿ ಆ ಮೂರು ದಿವಸದಲ್ಲಿ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಎಲ್ಲರೂ ಎಲ್ಲನೂ ಫಾಲೋ ಮಾಡಿದ್ರು ಸ್ವಲ್ಪ ಸ್ವಲ್ಪ ಇಲ್ಲಿ ಅಲ್ಲಿ ಹೋಯಿತು ಇಟ್ಸ್ ಓಕೆ ಬಟ್ ಲೆವೆಲ್ ಟೂಗೆ ನಾವು ಹೋಗಬೇಕು ಲೆವೆಲ್ ಟೂ ಅಲ್ಲಿ ಏನಿರುತ್ತೆ ಅನ್ನೋದು ನಾನು ಮಂಡೇ ತೋರಿಸ್ತೀನಿ ಈ ಇನ್ನೂ ಒಂದು ವಾರ ಇದೆ ಈ ಒಂದು ವಾರ ಎಲ್ಲರೂ ಆ ಸಿಕ್ಸ್ಟಿ ನೈನ್ ಡೇಸ್ ಲೆವೆಲ್ ಒನ್ ಚಾಲೆಂಜನ್ನು ಫಾಲೋ ಮಾಡಿ ಮಿಸ್ ಮಾಡಬೇಡಿ ಮಂಡೇ ನಾನು ತೋರಿಸ್ತೀನಿ ಲೆವೆಲ್ ಟೂ ಯಾವಾಗ ಸ್ಟಾರ್ಟ್ ಮಾಡಬೇಕು ಒಂದು ಫಾರ್ಮ್ಯಾಟ್ ನಾನು ಕೊಡ್ತೀನಿ ಅದನ್ನು ಎಲ್ಲರೂ ಪ್ರಿಂಟೌಟ್ ತಗೊಂಡು ಇಟ್ಕೊಳ್ಳಿ ಯಾರ ಸೆಂಟ್ರಿಗೆ ಇಲ್ಲಿ ಶಿವಶಕ್ತಿ ಪೆರಮೇಡ್ ಬಂದರೆ ಇಲ್ಲೇ ನಾನು ಕೊಡ್ತೀನಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ನೀವು ಪ್ರಿಂಟ್ಔಟ್ ತೊಗೋಬೋದು ಅದೊಂದು ನಾನು ನಾಳೆ ಇಲ್ಲ ಅಂದರೆ ನಾಳೆ ಹೊತ್ತು ನಾನು ಕಲಿಸ್ತೀನಿ ಎಲ್ಲರಿಗೆ ಎರಡನೇದು ನನ್ನ ಸ್ಪಿರಿಚುವಲ್ ನಾಟನೇ ಸೆಷನ್ನು ತುಂಬ ರಿಸೀವ್ ಮಾಡ್ಕೊಂಡಿದ್ರು ಎಲ್ಲರೂ ಆ ಒಂದು ಪಿ ಡಿ ಎಫನ್ನು ಎಲ್ಲರೂ ಇದ್ರಿ ಅದನ್ನು ನಾನು ಆಲ್ರೆಡಿ ಲಾಂಗ್ ಆಗು ನಾನು ಕಲಿಸಿದ್ದೀನಿ ಮೊನ್ನೆದು ಪ್ರೆಸೆಂಟೇಶನ್ ನಾನು ಕಲಿಸ್ತೀನಿ ಅದೆಲ್ಲರೂ ರೆಫರ್ ಮಾಡ್ಕೊಳ್ಳಿ ಈ ಎರಡು ನಾನು ಗ್ರೂಪ್ಸ್ ಅಲ್ಲಿ ಹಾಕ್ತೀನಿ ಈ ವಾಟ್ಸಪ್ ಗ್ರೂಪ್ಸ್ ಅನ್ನೋದು ನಮಗೆ ತುಂಬ ಒಂದು ಪವರ್ಫುಲ್ ಮೀಡಿಯಮ್ಸು ಯಾವುದೇ ಒಂದು ಕಮ್ಯುನಿಕೇಶನ್ ಬೇಕೆಂದ್ರೂ ಈ ಗ್ರೂಪ್ಸ್ ಅಲ್ಲಿ ದಯವಿಟ್ಟು ಇರಬೇಕು ಮೂರನೇದು ಪಿರಮಿಡ್ ವ್ಯಾಲಿಯಲ್ಲಿ ಎಷ್ಟು ಜನ ಬರ್ತಾರೋ ಅಂತ ಒಂದು ಅಂದಾಸ ಇತ್ತು ಈವೆಂಟ್ಗೆ ಮುಂಚೆ ಮೂರು ಪಟ್ಟು ಜಾಸ್ತಿ ಜನ ಬಂದರು ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಕಷ್ಟ ಆಯಿತು ಅವ್ರಿಗೆ ಆದ್ರೂ ಜನ ಯಾವರು ಒಬ್ಬರು ಒಬ್ಬರು ನನ್ನ ಹತ್ರ ಬಂದು ಸರ್ ಅಕಾಮಿಡೇಷನ್ ಸರಿ ಇಲ್ಲ ಫುಡ್ಡು ಸರಿ ಇಲ್ಲ ಒಂದು ಕಂಪ್ಲೇಂಟು ಮಾಡಿಲ್ಲ ಇನ್ನೆಲ್ಲರಿಗೆ ಹ್ಯಾಸೋ ಇದು ಮಾಸ್ಟ್ರಿ ಯಾಕೆಂದರೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ನಾನು ಅಲ್ಲಿ ಎಬ್ರಿ ಬುದ್ಧಪ್ಪ ಹೋಗ್ತೀನಿ ಯಾಷ್ಟು ಒಂದು ಫೆಸಿಲಿಟೀಸ್ ಇದೆಯೋ ಅಷ್ಟು ಒಳಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಒಬ್ಬ ಸೀನಿಯರ್ ಮಾಸ್ಟ್ರು ಹೇಳ್ತಾ ಇದ್ದರು ನನ್ನ ಹತ್ರ ಸರ್ ನಾವು ನೆಕ್ಸ್ಟ್ ಟೈಮು ದೊಡ್ಡ ಪ್ಲೇಸ್ ತಗೊಂಡು ಒಳ್ಳೆ ಅಕಾಮಡೇಷನ್ ಒಳ್ಳೆ ಫುಡ್ಡು ಕೊಟ್ಟು ಅಲ್ಲಿ ಬುದ್ಧಪ್ಪ ಮಾಡೋಣ ಅಂದರು ನಾನು ಹೇಳಿದ್ದೀನಿ ಚೆನ್ನಾಗಿ ಒಂದು ಅಕಾಮಡೇಷನು ಫುಡ್ಕೋಸ್ಕರ ಜನ ಬರ್ತಾ ಇಲ್ಲ ಧ್ಯಾನಕ್ಕೋಸ್ಕರ ಬರ್ತಾ ಇದ್ದಾರೆ ಪರಿವರ್ತನೆಗೋಸ್ಕರ ಬರ್ತಾಯಿದ್ದಾರೆ ಒಳಗೆ ಆ ಒಂದು ಇಂಪ್ರೂವ್ಮೆಂಟ್ಗೋಸ್ಕರ ಇದ್ದಾರೆ ಜನ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಇಷ್ಟೊಂದು ಎನರ್ಜಿಸ್ ಬೇರೆ ಎಲ್ಲಿನೂ ಸಿಗಲ್ಲ ಬೇರೆ ಕಡೆ ಇರ್ಬೋದು ಸಾವಿರ ರೂಮ್ಸ್ ಇರ್ಬೋದು ಒಳ್ಳೆ ಒಳ್ಳೆ ಊಟ ಇರ್ಬೋದು ಎನರ್ಜಿ ಸಿಗಲ್ಲ ಮಾಸ್ಟರ್ಸ್ ನಾವು ಒಂದು ಕಡೆ ನಾವು ಹೋಗ್ತಾ ಇದ್ವಿ ಅಂದರೆ ಫಸ್ಟು ನೆನಪಿಟ್ಕೊಳ್ಳಿ ಅಡ್ಜಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ದಿವಸ ಬನ್ನಿ ನಾನು ಅಡ್ಜಸ್ಟ್ ಮಾಡ್ಬೋದಂದರೆ ಮೂರು ದಿವಸ ಬನ್ನಿ ಆದರೆ ಬುದ್ಧ ಪೌರ್ಣಮಿ ಪಿರಮಿಡ್ ವ್ಯಾಲಿ ಒಂದೇ ಅಲ್ಲೇ ನಡಿಬೇಕು ಈ ಒಂದು ಎನರ್ಜಿ ಅನ್ನೋದು ಇಪ್ಪತ್ತೈದು ವರ್ಷದಿಂದ ಕ್ರಿಯೇಟ್ ಮಾಡಿರೋ ಒಂದು ಎನರ್ಜಿ ಇಷ್ಟೊಂದು ಎನರ್ಜಿ ಬೇರೆ ಕಡೆ ಸಿಗಲ್ಲ ಎಲ್ಲಿ ಯಜ್ಞ ನಡೆದರೂ ನಾವು ಹೋಗೋಣ ಮಾಡೋಣ ಒಂದು ದೊಡ್ಡ ಯಜ್ಞ ಬಳ್ಳಾರಿಯಲ್ಲಿ ಮಾಡಬೇಕು ಅಂತ ನನಗೆ ಮೆಸೇಜ್ ಬಂತು ತುಮಕೂರು ಆಯಿತು ಬೆಂಗಳೂರು ಆಯಿತು ಮೈಸೂರು ಆಯಿತು ಈಗ ಬಳ್ಳಾರಿಯಲ್ಲಿ ಮಾಡಬೇಕು ಅದು ಮಾಡ್ತೀವಿ ಆದರೆ ಬುದ್ಧ ಪೌರ್ಣಮಿ ಅಂದರೆ ಪಿರಮಿಡ್ ವ್ಯಾಲಿ ಪಿರಮಿಡ್ ಆಗಲಿ ಆ ಪ್ರಕೃತಿ ಆಗಲಿ ಎನರ್ಜಿ ಬರೀ ಧ್ಯಾನ ಬೇರೆ ಕಡೆ ದೊಡ್ಡ ದೊಡ್ಡ ಪ್ಲೇಸ್ ಇರುತ್ತೆ ಏನೇನೋ ಪ್ರೋಗ್ರಾಮ್ ನಡೀತಾ ಇರುತ್ತದೆ ಆ ವೈಬ್ರೇಷನೆಲ್ಲ ಕ್ಲೀನ್ ಆಗೋಕ್ಕೆ ಒಂದು ಎರಡು ದಿವಸ ಆಗುತ್ತೆ ನಮ್ಮ ಪ್ರೋಗ್ರಾಮೇ ಕಂಪ್ಲೀಟ್ ಆಗ್ಬಿಡುತ್ತೆ ನಾವು ಎನರ್ಜಿ ತಗೊಳೋಕ್ಕೆ ಒಂದು ಜಾಗ ಹೋಗಬೇಕು ಅಲ್ಲಿ ಹೋಗಿ ಅದು ಕ್ಲೀನ್ಸ್ ಮಾಡೋಕ್ಕಲ್ಲ ಎಷ್ಟೋ ಜನ ಪಿರಮಿಡಲ್ಲೇ ಇದ್ದರು ಎಷ್ಟೋ ಜನ ಪಿರಮಿಡ್ಗೆ ಬಂದಿಲ್ಲ ಅಷ್ಟೊಂದು ಸರ್ವಿಸ್ ಮಾಡಿದ್ರು ಯಾರು ಧ್ಯಾನ ಮಾಡಿದ್ರು ಯಾರು ಸರ್ವಿಸ್ ಮಾಡಿದ್ರು ಅವರು ಕಾನ್ಷಿಯಸ್ನೆಸ್ಸು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಅಷ್ಟೊಂದು ಬದಲಾವಣೆ ಬರುತ್ತೆ ಈ ಒಂದು ಬುದ್ಧ ಪೌರ್ಣಿಮೆ ತುಂಬ ಸ್ಪೆಷಲ್ ಹಿಸ್ಟ್ರಿ ಇಪ್ಪತ್ತು ವರ್ಷದಲ್ಲಿ ಇಷ್ಟು ಜನ ಬಂದೇ ಇಲ್ಲ ಇಷ್ಟು ಚೆನ್ನಾಗಿ ನಡೆಸಿಲ್ಲ ಪತ್ರಿಜಿಯವ್ರು ಯಾವಾಗಲೂ ಹೇಳ್ತಾರೆ ಒಂದು ಐದು ವರ್ಷ ನಾಲ್ಕು ವರ್ಷ ಮುಂಚೆ ಕನ್ನಡಿಗರ ಸಂಖ್ಯೆ ನೋಡಿದ್ರೆ ಹತ್ತು ಪರ್ಸೆಂಟ್ನು ಇಲ್ಲ ಎಲ್ಲ ನಾರ್ತ್ ಇಂಡಿಯನ್ಸ್ ಆಂಧ್ರ ಅವರೇ ಅವಾಗ ಭತ್ರಿಜಿಯವರು ಹೇಳ್ತಾರೆ ನನ್ನ ಕನಸು ಬುದ್ಧ ಅಂದರೆ ಕರ್ನಾಟಕದಿಂದ ಎಲ್ಲ ಬರಬೇಕು ಅಂತ ಅದು ಈ ವರ್ಷ ನಿಜ ಆಯ್ತು ಅದನ್ನು ನೋಡಿ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಪ್ರತಿಯೊಬ್ಬರ ಹತ್ರ ನಾನು ಮ್ಯಾಕ್ಸಿಮಮ್ ಹೋಗಿ ಮಾತಾಡಿದ್ದೀನಿ ಪ್ರತಿಯೊಬ್ಬರ ಹತ್ರ ನಾನು ಹ್ಯಾಂಡ್ ಶೇಕ್ ಮಾಡಿದ್ದೀನಿ ಜನ ಮಧ್ಯದಲ್ಲೇ ನಾನು ಮ್ಯಾಕ್ಸಿಮಮ್ ಇದ್ದೀನಿ ಎಷ್ಟು ಮ್ಯಾಕ್ಸಿಮಮ್ ಮಾಡಬೇಕು ಆಶ್ರಮದವರು ಮಾಡಿದಾರು ಎಲ್ಲಿನೂ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಒಬ್ಬರಿಬ್ಬರು ನೆಗೆಟಿವ್ ಆಗಿ ಅಂದರೆ ಅದು ಅವ್ರ ಗುಣಗಳು ಅದು ಅವರು ಚೇಂಜ್ ಆಗೋಲ್ಲ ಅವರನ್ನು ಬಿಟ್ಟರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ತೌಸಂಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಪ್ರೋಗ್ರಾಮ್ ಇದು ಇಷ್ಟು ಇನ್ನೊಂದು ವರ್ಷ ಒಂದು ವರ್ಷ ಕಾಯಬೇಕು ನಾವು ಇಷ್ಟೊಂದು ಮತ್ತೆ ಇಷ್ಟೊಂದು ದೊಡ್ಡ ಪ್ರೋಗ್ರಾಮ್ ಹಾಕ್ಬೇಕು ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್ ಮತ್ತೆ ಒಂದು ಸತಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ